ನಮಸ್ಕಾರ. ನಾನು ನನ್ನ 4ನೆಯ ಕವನ ಸಂಕಲನದ ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ ಈ ಕೃತಿಯಿಂದ ಈಗೋ ಆಗೋ ಉದುರುವ ತರಕೆಲೆಗಳು ಅನ್ನುವ ಕವಿತೆಯನ್ನು ಓದೋದಕ್ಕೆ ಬಯಸ್ತಾ ಇದ್ದಾನೆ. ಈ ಕವಿತೆಯನ್ನು ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗ ಬರೆದಂಥದ್ದು. ನನಗೆ ಆಗಿಂದಲೂ ಮೇಲುಜಾತಿಯ ವಿದ್ಯಾರ್ಥಿಗಳ ಜೊತೆಗೆ ಹೆಚ್ಚು ಸ್ನೇಹ ಸಂಪರ್ಕವನ್ನು ಹೊಂದಿದವನಾಗಿದ್ದ. ಅಲ್ಲಿಯ ಅನುಭವಗಳು ಕವಿತೆಯಾಗಿ ಹೊರಬಂದದ್ದು ಇದೆ. ಅಂಥ ಕವಿತೆಗಳಲ್ಲಿ ಇದು ಒಂದು. ಮೆಲುಧ್ವನಿಯಲ್ಲಿ ಆತ ಹೇಳಿದ, ಇದು ನನ್ನ ಮನೆಯಲ್ಲ, ನನ್ನ ಸ್ವಂತ ಮನೆ ಮಾಡಿದಾಗ ನಿನಗೆ ಊಟಕ್ಕೆ ಕರೆಯುತ್ತೇನೆ ಎಂದಿನಂತೆ ತಂದುಕೊಟ್ಟ ಚಹಾ ಹೀರುತ್ತಿದ್ದೆ. ಆತನ ಅಜ್ಜಿ ಬಂದವಳೇ, ಏ ಭಾಡ್ಯಾ ಏಳು ಎಂದಳು. ನಾನು ಹೆದರಿದೆ. ಸೋಪಾದ ಮೇಲೆ ಸೂಜಿ ಇಟ್ಟಿದ್ದೆ, ಚುಚ್ಚಲಿಲ್ವಾ ಎಂದಳು. ಅಜ್ಜಿ, ನಿಮ್ಮ ಮಾತೆ ಸೂಜಿಗಿಂತ ಚೂಪು. ಹಾಳಾಗಿ ಹೋಗಲಿ, ರಿಸರ್ವೇಷನ್ ಅಂತೆ. ನಮ್ಮ ಹುಡುಗ ಅಪ್ಲಿಕೇಶನ್ ಹಾಕಿದ್ದ. ಯಾವುದೋ ಗ್ರೂಪಿಗೆ ರಿಸರ್ವ್ ಆಗಬೇಕಾ? ಹಾಳಾದ್ದು ಈ ಸರ್ಕಾರ. ಆ ಅಂಬೇಡ್ಕರ್ ನಮ್ಮ ತಲೆ ಮೇಲೆ ಚಪ್ಪಡಿ ಇಟ್ಟು ಹೋದ. ಅಂದಹಾಗೆ ನಿಮ್ಮ ಜಾತಿ ಯಾವುದು? ಸೂಜಿ ನನ್ನ ಮೆದುಳಲ್ಲೇ ಮುರಿದಂತಾಯಿತು. ಕಪ್ಪು ಬಸಿ ಕಂಪನಕ್ಕೆ ಸಂಗೀತ ಹೇಳತೊಡಗಿದವು. ಅಜ್ಜಿಯ ಕಣ್ಣರಳಿ ಮುಖ ಸಿಂಡರಿಸಿತ್ತು. ಆತ ನೀರಾಗಿದ್ದ, ಮುಖವೂ ಬಾಡಿತ್ತು. ಅಸಹಾಯಕನಾಗಿ, ಅಜ್ಜಿ ನೀ ಯಾವಾಗ ಹೋಗ್ತೀ ಮೇಲೆ ಎಂದ. ಅಟ್ಟದ ಮೇಲೆ ತಾನೇ, ಈಗಲೇ ಹೊರಟೆ ಎಂದಳು. ನಾನೇ ಹೊಸ್ತಿಲ ದಾಟಿ ಹೊರಬಂದು, ನನ್ನ ಮನೆಯಲ್ಲೂ ಒಬ್ಬ ಅಜ್ಜಿ ಇದ್ದಾಳೆ, ನಿನಗೆ ಗೊತ್ತಲ್ಲ. ನೀನು ಬಂದರೆ ಅವಳ ಮುಖ ಅರಳುತ್ತೆ, ಅವನು ಬಂದರೆ ಮನೆಯಲ್ಲಿ ಕೆಂಜಗಾಯಿ ಹೇಳ್ತಾವೆ, ಅವನಿಗೆ ಯಾಕೆ ಒಳ ಕರ್ಕೊಂಡು ಬಂದೆ ಎನ್ನುತ್ತಾಳೆ. ಆವಾಗ ನಾನು ಹೀಗೆ ಹೇಳಿದ್ದೆ, ಬೇ ಮುದುಕಿ ನೀ ಯಾವಾಗ ಸಾಯ್ತಿ? ಆ ಅವನು ಈ ಇವನಿಗೆ ಹೇಳುತ್ತಿದ್ದನಂತೆ, ನನ್ನ ಮನೆಯಲ್ಲೂ ಒಬ್ಬ ಮುದುಕ ಇದ್ದಾನೋ. ಉದುರುವ ಎಲೆಗಳು ಗಾಳಿಯಲ್ಲೂ ಅಲುಗಾಡುತ್ತವೆ, ಗಾಳಿ ಇಲ್ಲದಿದ್ದರೂ ಅಲುಗಾಡುತ್ತವೆ. ಅನಂತರವೇ ತಾನೇ ಹೊಸ ಚಿಗರು. ಈ ಕವಿತೆ ಅಸ್ಪೃಶ್ಯತೆಯ ಬಗ್ಗೆ ಮಾತನಾಡುತ್ತೆ, ಜೊತೆಗೆ ಎರಡು ತಲೆಮಾರುಗಳ ಅಂತರವನ್ನು ಈ ಕವಿತೆ ಸ್ಪಷ್ಟಪಡಿಸುತ್ತೆ. ಮುದುಕಿ ಅಥವಾ ಮುದುಕ ಪರಂಪರೆಯನ್ನು ಸೂಚಿಸುವುದರ ಜೊತೆಗೆ ಜಡತ್ವದ ಭಾಗವಾಗಿ ನಿಂತ ಪಾತ್ರಗಳನ್ನು ಮುಂದಿಟ್ಟು ಮಾತನಾಡಿಸಲಾಗುತ್ತೆ. ಈ ವಯಸ್ಸಾದ ಮುದುಕಿ ಅಥವಾ ಮುದುಕ ಉದುರುವ ಎಲೆಗಳು ಅಂತ ಅರ್ಥೈಸಲಾಗಿದೆ.
ಇವು ಇಂದಲ್ಲ ನಾಳೆ ಅಸ್ಪೃಶ್ಯತೆ ಅಥವಾ ಜಾತೀಯತೆಯ ವಿಚಾರಗಳು ಬಿದ್ದು ಹೋಗುವ ಸಂಗತಿ ಎನ್ನುವುದು ಕವಿಯ ಆಲೋಚನೆ. ಕವಿಯ ಜೊತೆಗಿರುವ ಸ್ನೇಹಿತರು ಮತ್ತು ಸ್ನೇಹಿತರ ಮನೆಯಲ್ಲಿ ಇರುವ ಬೇರೆ ಬೇರೆ ಅಸ್ಪೃಶ್ಯತೆಯ ಆಚರಣೆಗಳನ್ನು ಕೂಡ ಪರೋಕ್ಷವಾಗಿ ಈ ಕವಿತೆ ದಾಖಲು ಮಾಡುತ್ತೆ. ಸೂಕ್ಷ್ಮ ಮನಸ್ಸಿನ ಕವಿತೆ ಇದಾಗಿದ್ದು, ನೀವು ಪದಗಳನ್ನು ಬಿಡಿಸಿ ಬಿಡಿಸಿ ಅರ್ಥೈಸ್ತಾ ಹೋದ ಹಾಗೆ ಭಿನ್ನ ಅರ್ಥಗಳಿಗೆ ನಿಮಗೆ ಅವಕಾಶ ದೊರೀತಾ ಹೋಗುತ್ತೆ. ಈ ಕವಿತೆ ವೈಯಕ್ತಿಕವಾಗಿ ನನಗೆ ತುಂಬ ಇಷ್ಟವಾದ ಕವಿತೆ. ನನ್ನ ಬದುಕಿನ ಅನುಭವದ ಭಾಗವಾಗಿರೋದರಿಂದ ಇದು ಇಷ್ಟ ಅನ್ನುವುದಕ್ಕಿಂತ, ನಮ್ಮ ಇಂದಿನ ಸಮಾಜ ಬದಲಾವಣೆಗೆ ಪಕ್ಕಾಗಿದೆ, ಜಡತ್ವ ಅನ್ನುವಂಥದ್ದು ನಮ್ಮ ಸಮಾಜ ಸ್ಥಿರವಾಗಿ ಧಾರಣ ಮಾಡಿರುವಂಥದ್ದಲ್ಲ ಅನ್ನುವುದನ್ನು ಇದು ಪ್ರತಿಪಾದನೆ ಮಾಡುತ್ತೆ ಮತ್ತು ವರ್ತಮಾನದ ಸಂಗತಿಗಳನ್ನು ಯಥಾಸ್ಥಿತಿಯಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅನ್ನೋ ಕಾರಣಕ್ಕೆ ಈ ಕವಿತೆ ನನಗೆ ಹೆಚ್ಚು ಹತ್ತಿರ ಅಂತ ಅನಿಸುತ್ತೆ.